ಮಹಾರಾಷ್ಟ್ರದ ವಿದ್ಯಮಾನದ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಮತ್ತು ಶಿವಸೇನೆಯವರು, ನಮ್ಮದು ಭಾರಿ ಹಿಂದಿನಿಂದ ಇದ್ದಂಥ ಬಂಧುತ್ವ. ಶಿವಸೇನೆಯವರ ಬೇಡಿಕೆಗಳು ಮತ್ತೊಂದು, ಇದರ ಬಗ್ಗೆ ಇವತ್ತು ನಡೀತಾ ಇರುವಂಥ ವಿದ್ಯಮಾನಗಳು, ಅದು ಎಲ್ಲ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಒಂದು ರೀತಿಯಲ್ಲಿ ಆ ಬಾರ್ಗೇನಿಂಗ್ ಇದು ಇದ್ದೇ ಇರುತ್ತೆ. ಆದರೆ ಅದೆಲ್ಲ ಸರಿ ಆಗ್ಬೋದು ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಶಿವಸೇನೆಯವರು ಇಷ್ಟ ತನಕ ತಳೆದಂಥ ನಿಲುವಿಂದ ಮತ್ತೆ ಇವತ್ತು ರಾಜ್ಯಪಾಲರು BJPಗೆ ಆಹ್ವಾನ ಕೊಟ್ಟ ಕಾರಣ ಸ್ವಲ್ಪ ಮಟ್ಟಿಗೆ ಅವರು ದಾರಿಗೆ ಬರಬಹುದು, ನಮ್ಮ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಬಹುದು. ಅವರು ಯಾವುದೇ ಕಾಲಘಟ್ಟಕ್ಕೂ ಕೂಡ ಕಾಂಗ್ರೆಸ್ನೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, NCP ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ. BJP ಮತ್ತು ನಾವು ಒಟ್ಟಿಗೆ ಸೇರಿ ಮಾಡಬೇಕಾದ ಆದ ಕಾರಣ ಇವತ್ತು ನಾಳೆಯಲ್ಲಿ ಖಂಡಿತವಾಗಿಯೂ ಕೂಡ ಅಲ್ಲಿ ಫಡ್ನವೀಸ್ ನೇತೃತ್ವದ ಸರ್ಕಾರ ರಚನೆ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ.